ಬಂದಿದ್ದೀನಿ ಈ ಕಾರ್ಯಕ್ರಮಕ್ಕೆ. ಇದು ಕೇವಲ ಅಪ್ಪು ಮೇಲಿರುವಂತಹ ಪ್ರೀತಿ ಮಾತ್ರ ಕಾರಣ ಅಲ್ಲ, ಇಂತಹ ಒಂದು ಸಾರ್ಥಕತೆಯ ಕಾರ್ಯಕ್ರಮಕ್ಕೆ ಒಂದು ಗೌರವ ಸಲ್ಲಿಸೋದು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. 12 ಕಿಲೋಮೀಟರ್ ಉದ್ದದ ಈ ರಸ್ತೆಗೆ, ಈ ದಾರಿಗೆ ಅಪ್ಪು ಅವರ ಹೆಸರನ್ನು ಇಟ್ಟಿದ್ದಾರೆ. ಕೇವಲ ಈ ದಾರಿಗೆ ಮಾತ್ರವಲ್ಲ, ಕಲಾವಿದರ ಪ್ರತಿಯೊಬ್ಬರ ಬಾಳಿನ ದಾರಿಯಲ್ಲಿ ಅಚ್ಚು ಅಳಿಯದೆ ಉಳಿದಿರುವಂತಹ ಹೆಸರು ಅಪ್ಪು. ಅಪ್ಪು ಅಪ್ಪು, ಈ ಒಂದು ಸಾರ್ಥಕತೆ ತುಂಬಿರುವಂತಹ ಈ ಕಾರ್ಯಕ್ರಮಕ್ಕೆ ನಾನು ನಿಜಕ್ಕೂ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಬಸವರಾಜ ಬೊಮ್ಮಾಯಿ ಸರ್ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳಿಸಿದ್ದೀನಿ. ಹಾಗೂ ಅದಕ್ಕೆ ಕಾರಣಕರ್ತರಾಗಿರುವಂತಹ ಅಶೋಕ್ ಸರ್ ಆಗಿರಲಿ, ಎಲ್ಲ ಅಧಿಕಾರಿಗಳಿಗೆ, ಹಾಗೂ ಈ ಒಂದು ಕಾರ್ಯಕ್ರಮದ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯ ಬದುಕನ್ನ ಸಂಭ್ರಮಿಸಬೇಕು ಅನ್ನೋದನ್ನ ತೋರಿಸಿಕೊಂಡಂತಹ ಪ್ರತಿಯೊಬ್ಬ ಕನ್ನಡದ ಕಲಾಭಿಮಾನಿಗಳು, ನನ್ನ ಪ್ರೀತಿಯ ನಮಸ್ಕಾರಗಳು. ಅಪ್ಪು ಅವರು ತಂದೆಗೆ ತಕ್ಕ ಮಗ ಮಾತ್ರ ಅಲ್ಲರಿ, ಆ ದೇವರು ಕೊಟ್ಟ ಮಗ ನಮ್ಮ ಅಪ್ಪು ಅವರು. ಅಂತಹ ಒಂದು ಅಪ್ಪು ಅವರನ್ನ ಸಂಭ್ರಮಿಸೋದಕ್ಕೆ ನೀವೆಲ್ಲರೂ ಬಂದಿದ್ದೀರಿ, ತುಂಬಾನೇ ಖುಷಿಯಾಗುತ್ತೆ. ಅಷ್ಟಿಲ್ಲದೆ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರು ಹೇಳ್ತಾ ಇದ್ರ, ಅಭಿಮಾನಿಗಳು ದೇವರು ದೇವರು ಅಂತ ಹಾಗೆ ಹೇಳ್ತಾ ಹೇಳ್ತಾನೆ. ದೇವ ಮಾನವರಾದವರು ಡಾಕ್ಟರ್ ರಾಜ್ಕುಮಾರಿ ಅವರು, ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರು ಹಾಗೂ ಅಪ್ಪು ಅವರು ಅವರನ್ನ ಎಷ್ಟು ಪ್ರೀತಿಯಿಂದ ಸಂಭ್ರಮಿಸುವುದು ಅಂದ್ರೆ, ಅವರನ್ನ ಗೌರವಿಸುವುದು ಅಂದ್ರೆ, ಅಪ್ಪು ಅವ್ರನ್ನ ತಬ್ಬಿ ನೀವು ಅವರಿಗೆ ಮುತ್ತಿಟ್ಟಿದ್ರಿಂದ ಹಿಡಿದು ಇವತ್ತು ಅಪ್ಪು ಅವರ ಹೆಸರನ್ನ ನೀವು ಒಂದು ರಸ್ತೆಗೆ ಇಡುವ ಮೂಲಕ ಈ ಜರ್ನಿ ಏನಿದೆಯಲ್ಲ ಅದನ್ನ ಅತ್ಯಂತ ಗೌರವವಾಗಿ ನಡೆಸಿಕೊಂಡಿದ್ದಕ್ಕೆ ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ನಾನು ಪ್ರೀತಿಯ ಧನ್ಯವಾದಗಳನ್ನ ತಿಳಿಸಿದ್ದೀನಿ. ಅಷ್ಟೇ ಮತ್ತಿನ್ನೇನು ಹೇಳಿದ್ದಾರೆ, ಎಲ್ಲರೂ ಹಾಡಾಡ್ತಾ ಇದ್ದೀರಿ, ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಅಣ್ಣ, ಇವರು ಕಂಪ್ನಿ ನಾನು ಕೆಲಸ ಮಾಡಿದ್ದೀನಿ ಅಣ್ಣ, ಸಂಪಾದನೆ ಮಾಡಿ ನಾಟಕ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೀನಿ. ಒಳ್ಳೆ ಹಾಡು ಹೇಳ್ತಾಳೆ, ಹಾಡಿ ಹೇಳಿ ಅಣ್ಣ. ನೀವೆಲ್ಲ ಏನ್ ಹೇಳ್ತಾ ಇದ್ದೀರಾ? ಸಂಗೀತ ಸಂಜೆಯಲ್ಲಿ ಶ್ರುತಿ ಸೇರ್ಬೇಕು ಹೇಳು. ಏ, ನನ್ನ ಹೆಸರಲ್ಲಿ ಮಾತ್ರ ಶ್ರುತಿ ಇದೆಯಪ್ಪ, ಕಂಠದಲ್ಲಿಲ್ಲ. ಪ್ರಯತ್ನ ಮಾಡ್ತೀನಿ. ನೀವು ಅಷ್ಟು ಕೇಳುವಾಗ ಎರಡೇ ಸಾಲು ನನ್ನ ಜೊತೆ ಕೇಳಿ ನೋಡ್ತೀರಾ ಅಂದ್ರೆ ಚಪ್ಪಾಳೆ.